ಎಲ್ಲ ಏನು ಬಂದಿದ್ರಿ ಪತ್ರಕರ್ತ ಸಂಘದ ಪತ್ರಕರ್ತರಿಗೆ ನಾನು ಪತ್ರಿಕಾ ದಿನಾಚರಣೆ ಅಂಗವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇವತ್ತು ನಮ್ಮ ತಾಲೂಕು ಜೆ ಡಿ ಎಸ್ ಘಟಕದ ವತಿಯಿಂದ ಇದನ್ನ ಅತಿವೃಷ್ಟಿ ಮತ್ತು ಈ ಮುಂಗಾರು ಹಂಗಾಮಿನಲ್ಲಾದಂಥ ಅತಿವೃಷ್ಟಿ ಮತ್ತು ಪ್ರವಾಹದಿಂದ ಉಂಟಾದಂಥ ಸಾಕಷ್ಟು ಮನೆಗಳಿಗೆ ಲಾಸ್ ಆಗಿದೆ ಇವತ್ತು. ಅದರ ಜೊತೆಗೆ ಈ ಮನೆ ದಿನಬಳಕೆಯ ವಸ್ತು ಮನೆಗಳ ಹಾನಿಯಾದ ಸಂದರ್ಭದಲ್ಲಿ ದಿನಬಳಕೆಯ ವಸ್ತುಗಳಿಗೂ ಕೂಡ ಸಾಕಷ್ಟು ಹಾನಿಯಾಗಿದೆ. ಅದರ ಜೊತೆಗೆ ಸಾಕಷ್ಟು ಇವತ್ತು ಪ್ರಾಪರ್ಟಿ ಕೂಡ ಲಾಸ್ ಆಗಿದೆ ಇವತ್ತು. ಅದರ ಜೊತೆಗೆ ತೋಟಗಾರಿಕೆ ಇಲಾಖೆಯದು ಕೂಡ ಸಾಕಷ್ಟು ತೋಟಗಾರಿಕೆ ಬೆಳೆಗಳು ಕೂಡ ನಾಶ ಆಗಿದೆ. ಆನಂತರ ರಸ್ತೆಗಳು ಕೂಡ ನಾಶ ಆಗಿದೆ ಇವತ್ತು ಈ ಅತಿವೃಷ್ಟಿಯಿಂದಾಗಿ. ಹಾಗಾಗಿ ಈ ಅತಿವೃಷ್ಟಿಯಿಂದ ಇವತ್ತು ನಮ್ಮ ತಾಲೂಕಿನಲ್ಲಿ ಸಾಕಷ್ಟು ಜನ ಮನೆ ಕಳ್ಕೊಂಡಿದ್ದಾರೆ. ಇವತ್ತು ಸುಮಾರು ತಾಲೂಕಿನ ಆಫೀಸಿನ ಅಂಕಿ ಸಂಖ್ಯೆ ಪ್ರಕಾರ ಸುಮಾರು 53 ಮನೆಗಳು ಇವತ್ತು ಡ್ಯಾಮೇಜ್ ಆಗಿದೆ. ಇವತ್ತು ಮನೆ 53 ಜನಗಳಿಗೆ ಇವತ್ತು ಮನೆಗಳದ್ದು ಡ್ಯಾಮೇಜ್ ಆಗಿದೆ. ಅದರಲ್ಲಿ ಶೇಕಡ 75% ಹಾನಿಯಾಗಿರೋದು 2 ಮನೆಗಳು. ಶೇಕಡ 75% ಹಾನಿಯಾಗಿದೆ. ಶೇಕಡ 75% 28 ಮನೆಗಳು ಹಾನಿಯಾಗಿದೆ. ಶೇಕಡ 15% 23 ಮನೆಗಳು ಹಾನಿಯಾಗಿದೆ ಈ ತಾಲೂಕಿನಲ್ಲಿ. ಒಟ್ಟು 53 ಮನೆಗಳು ಹಾನಿಯಾಗಿದೆ. ಯಾಕೆಂದರೆ ಈ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಪರಿಹಾರ ಹಣವನ್ನು ಕೊಡಬೇಕಾದ್ರೆ ಅದನ್ನು ಸರಿಯಾದ ರೀತಿಯಲ್ಲಿ ಏನು ಲಾಸ್ ಆಗಿದೆ ಅದನ್ನು ಅಸೆಸ್ ಮಾಡಿ ಲೋಕೋಪಯೋಗಿ ಇಲಾಖೆಯಿಂದ ಪಿ ಡಬ್ಲ್ಯೂ ಇಲಾಖೆಯಿಂದ ಮತ್ತು ಪಂಚಾಯತ್ ರಾಜ್ ಇಲಾಖೆಯಿಂದ ಸರಿಯಾದ ರೀತಿಯಲ್ಲಿ ಅಸೆಸ್ ಮಾಡಿ ಆ ಪರಿಹಾರ ಹಣವನ್ನು ಕೊಡಬೇಕಾಗ್ತದೆ. ಅತಿ ಶೀಘ್ರದಲ್ಲಿ ಪರಿಹಾರ ಹಣವನ್ನು ಕೊಡಬೇಕಾಗ್ತದೆ. ಯಾಕೆಂದರೆ ಏನು ಎ ಕೆಟಗರಿ ಏನು ಫಸ್ಟು 2 ಮನೆ ಎ ಕೆಟಗರಿ ಏನು ಹಾಳಾಗಿದೆ ಅದಕ್ಕೆ 5 ಲಕ್ಷ ಅಂತ ಮಾಡಿದ್ದಾರೆ. ಬಿ ಕೆಟಗರಿಗೆ ಪೂರ್ತಿ ಕೆಡೋದಾದರೆ 5 ಲಕ್ಷ, ಇಲ್ಲಾಂದರೆ 3 ಲಕ್ಷ ಅಂತ ಮಾಡಿದ್ದಾರೆ. ಆಮೇಲೆ 15% ಏನು ಆಗಿದೆ, ಏನು ನಷ್ಟ ಆಗಿದೆ ಮನೆಗಳಿಗೆ, ಏನು ಎಫೆಕ್ಟ್ ಆಗಿದೆ ಅದಕ್ಕೆ 50,000 ಅಂತ ಮಾಡಿದ್ದಾರೆ. ಬಹುಶಃ ಇದನ್ನು ಸರಿಯಾದ ರೀತಿಯಲ್ಲಿ ಅಸೆಸ್ ಮಾಡಬೇಕಾಗುತ್ತೆ. ಯಾಕೆಂದರೆ 25-75% ಒಂದು ಮನೆ 25% ಹಾಳಾಯಿತು ಅಂದರೆ ಅದು ಮತ್ತೆ ಅದನ್ನು ವಾಸ ಮಾಡಲಿಕ್ಕೆ ಯೋಗ್ಯ ಆಗೋದಿಲ್ಲ. ಯಾಕೆಂದರೆ ಏನು NDRF SDRF ಏನು ಮಾರ್ಗಸೂಚಿ ಪ್ರಕಾರ ಏನು ಇವ್ರು ಮಾಡಿದ್ದಾರೆ ಅದು ಸರಿಯಾದ ರೀತಿಯಲ್ಲಿ ಮಾಡಬೇಕಾಗ್ತದೆ. ಯಾಕೆಂದರೆ 25% ನಷ್ಟ ಆದರೂ ಕೂಡ ಒಂದು ಮನೆಯಲ್ಲಿ ವಾಸ ಮಾಡೋದು ಕಷ್ಟ ಆಗ್ತದೆ. ಈಗ ಒಂದು ಗೋಡೆ ಹೋದ್ಮೇಲೆ ಒಂದು 4 ಗೋಡೆ ಮಧ್ಯೆ ಒಂದು ಗೋಡೆ ಹೋದಂದ್ರೆ ಮತ್ತೆ 3 ಗೋಡೆ ಇಟ್ಕೊಂಡು ಏನೂ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಎಲ್ರಿಗೂ ಕೂಡ ಈ ಪರಿಹಾರ ಹಣ ಕೊಡಬೇಕಾದ್ರೆ ಸರಿಯಾದ ರೀತಿಯಲ್ಲಿ ಅಸೆಸ್ ಮಾಡಿ ಇದರಲ್ಲಿ ಯಾವುದೇ ರಾಜಕೀಯ ತಾರತಮ್ಯ ಮಾಡಬಾರ್ದಿದ್ರೆ. ಇವತ್ತು ಯಾರೋ ಶಾಸಕರ ಹತ್ರನೋ ಅಥವಾ ಮಾಜಿ ಶಾಸಕರ ಹತ್ರನೋ ಅಥವಾ ಇನ್ಯಾವುದೋ ಇನ್ಫ್ಲುಯೆನ್ಸಿಗೊಳಗಾಗಿ ಇವತ್ತು ಪರಿಹಾರ ಹಣ ಕೊಡೋದ್ರಲ್ಲಿ ಯಾವುದೇ ರೀತಿ ತಾರತಮ್ಯವನ್ನು ಮಾಡಬಾರ್ದು, ಅದರಲ್ಲಿ ರಾಜಕಾರಣ ಮಾಡಬಾರ್ದು. ಯಾಕೆಂದರೆ ಮನೆ ಹಾಳಾಗಿ ನಷ್ಟ ಎಲ್ರಿಗೂ ನಷ್ಟನೇ. ಹಾಗಾಗಿ ಅದ್ರ ಜೊತೆಗೆ ಪರಿಹಾರ ಹಣ ಕೊಡಬೇಕಾದ್ರೆ ಈಗೇನು ತಾಲೂಕು ಇಲಾಖೆ ಇರ್ಬೋದು ಅಥವಾ ಏನು ಸಂಬಂಧಪಟ್ಟಂಥ ಇಲಾಖೆಗಳು ಏನು ಮಾನದಂಡವನ್ನು ಮಾಡಿದರೆ ಅದರಲ್ಲಿ ಮಾನದಂಡವನ್ನು ರಿಲ್ಯಾಕ್ಸೇಷನ್ ಮಾಡಬೇಕಾಗ್ತದೆ. ಯಾಕೆಂದರೆ ಈಗ ಕಳೆದ ಬಾರಿ ಇವತ್ತು ಏನು ಅತಿವೃಷ್ಟಿಯಿಂದಾಗಿ ಮನೆ ಹಾಳಾದ ಸಂದರ್ಭದಲ್ಲಿ ಏನು ಕಂದಾಯ ರಶೀದಿಗಳು ಮತ್ತು ಕಂದಾಯ ದಾಖಲೆಗಳಾದ ಮೇಲೆ ಮತ್ತು ಅಸೆಸ್ಮೆಂಟ್ ಮೇಲೆ ಪರಿಹಾರ ಹಣವನ್ನು ಕೊಡ್ತಾ ಇದೆ. ಈ ಸಂದರ್ಭದಲ್ಲಿ ಈಗ ಹಕ್ಕುಪತ್ರವನ್ನು ಕೇಳ್ತಾ ಇದೆ. ಈಗ ಎಲ್ರಿಗೂ ಕೂಡ ಹಕ್ಕುಪತ್ರ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಈಗ ಮಳೆ ಬರುವಾಗ ಹಕ್ಕುಪತ್ರ ಇದ್ದ ಮನೆ ಮೇಲೂ ಮಳೆ ಬರುತ್ತೆ, ಹಕ್ಕುಪತ್ರ ಇಲ್ಲದೇ ಇದ್ದವ್ರ ಮನೆ ಮೇಲೂ ಮಳೆ ಬರುತ್ತೆ. ಮಳೆಗೆ ಹಕ್ಕುಪತ್ರ ಇದೆಯೋ ಇಲ್ವೋ ಅಂತೇಳಿ ಗೊತ್ತಾಗೋದಿಲ್ಲ. ಹಾಗಾಗಿ ನಷ್ಟ ಎಲ್ರಿಗೂ ನಷ್ಟ ಆಗಿರೋದ್ರಿಂದ ಕಂದಾಯ ದಾಖಲೆಗಳ ಆಧಾರದ ಮೇಲೆ ಪರಿಹಾರವನ್ನು ಕೊಡಬೇಕಾಗ್ತದೆ. ಯಾಕೆಂದರೆ ಹಕ್ಕುಪತ್ರ ಈಗ ಆಲ್ರೆಡಿ ಕೊಡಲಿಕ್ಕೆ 90% ಸಾಕಷ್ಟು ವಿಳಂಬ ಆಗಿದೆ. ಸಾಕಷ್ಟು 10% ಜನಕ್ಕೆ ಇನ್ನೂ ಹಕ್ಕುಪತ್ರ ಕೊಟ್ಟಿಲ್ಲ. ಹಾಗಾಗಿ ಯಾರ ಹತ್ರನೂ ಹಕ್ಕುಪತ್ರ ಇಲ್ಲ ಬಹಳಷ್ಟು ಜನಗಳಲ್ಲಿ. ಏನು 53 ಜನದಲ್ಲಿ ಒಂದು 4-5 ಜನಕ್ಕೆ ಹಕ್ಕುಪತ್ರ ಇರ್ಬೋದು, ಇಲ್ಲ ಹಕ್ಕುಪತ್ರ ಇದ್ದವ್ರ ಹತ್ರ ಇಸ್ಕೊಳ್ಳಿ. ಇಲ್ಲದೇ ಇದ್ದವರಿಗೆ ಏನು ಪಂಚಾಯತ್ ಕಂದಾಯ ಅಸೆಸ್ಮೆಂಟು ಮತ್ತು ಕಂದಾಯ ದಾಖಲೆಗಳ ಆಧಾರದ ಮೇಲೆ ಪರಿಹಾರ ಕೊಡಬೇಕು. ಇದ್ರ ಬಗ್ಗೆ ಹೇಳಿ ಸಾಕಷ್ಟು
ಒತ್ತಾಯ ಮಾಡ್ತದೆ ತಮ್ಮ ಮುಖಾಂತರವಾಗಿ. ಬಗ್ಗೆ ನಾವೆಲ್ಲ ಕೂಡ ತಾಲೂಕಿನ ಏನು ಕಮಿಟಿ ಇದ್ರ ಬಗ್ಗೆ ಒಂದು ನಿಯೋಗ ಹೋಗಿ ತಹಶೀಲ್ದಾರಿಗೂ ಕೂಡ ಈ ಬಗ್ಗೆ ಮನವಿ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಯಾಕೆಂದರೆ ಇಂಪಾರ್ಟೆಂಟ್ ಇದು. ಆದ್ದರಿಂದ ಹಕ್ಕುಪತ್ರವನ್ನು ಕಡ್ಡಾಯ ಮಾಡಬಾರ್ದು, ಕಂದಾಯ ದಾಖಲೆಗಳ ಆಧಾರದ ಮೇಲೆ ಪರಿಹಾರ ಕೊಡಬೇಕು ಅಂತೇಳಿ ನಮ್ಮ ಬೇಡಿಕೆ, ತಾಲೂಕು ಜೆ ಡಿ ಎಸ್ ಘಟಕದ ಬೇಡಿಕೆ. ಅದ್ರ ಜೊತೆಗೆ ಏನು ಡಿ ಡಿ ಆರ್ ಎಫ್ ಇಂದ ಏನು ಜಿಲ್ಲಾ ವಿಪತ್ತು ಪರಿಹಾರ ನಿಧಿಯಿಂದ ಅತಿ ಶೀಘ್ರವಾಗಿ ಏನು 53 ಮನೆಗಳು ಬಿದ್ದಿದೆ ಆ ಮನೆಗಳಿಗೆ ತಕ್ಷಣವಾಗಿ ಏನು ಗೃಹೋಪಯೋಗಿ ವಸ್ತುಗಳು ನಾಶ ಆಗಿದೆ ಅವರಿಗೆ 25,000 ರೂಪಾಯಿ ಪರಿಹಾರನ, ಹಾಗೂ ಮನೆ ಸಂಪೂರ್ಣ ಮನೆ ಕಳೆದುಕೊಂಡವರಿಗೆ ತಕ್ಷಣವಾಗಿ ಶೀಘ್ರ ಪರಿಹಾರವಾಗಿ 50,000 ರೂಪಾಯಿಗಳನ್ನು ಏನು ತಕ್ಷಣವೇ ಏನು ಏನು ಈ ಒಂದು 2-3 ದಿನದಲ್ಲೇ ಅದಕ್ಕೆ ತಕ್ಷಣವಾಗಿ ಪರಿಹಾರ ಕೊಡಬೇಕು ಅಂತೇಳಿ ತಾಲೂಕು ಜೆ ಡಿ ಎಸ್ ಘಟಕದಿಂದ ನಿಮ್ಮ ಮೂಲಕವಾಗಿ ಒತ್ತಾಯ ಕೂಡ ಮಾಡ್ತೀವಿ ನಾವು. ಯಾಕೆಂದರೆ ಅವರಿಗೆ ಈಗ ಭಾಳಷ್ಟು ಜನ ಮನೆ ನಾವೆಲ್ಲ ಹೋಗಿದ್ದು ತಾಲೂಕು ಕಮಿಟಿಯವರು ಸುಧಾಕರ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಮನೆ ಸಾರಿಯಾಕ್ ಹೋಗಿದ್ದು, ಸಾರಿಯ ಓವಣ್ಣವ್ರ ಮನೆಗೆ ಹೋಗಿದ್ದು, ಪಾಪ ಓವಣ್ಣ ಸಾರಿಯ ಸುಬ್ಬೇಗೌಡರು ಎಲ್ಲ ಅವ್ರ ಮನೆಯೂ ಬಿದ್ದೋಗಿದೆ. ಸಾರಿಯ ಓವಣ್ಣವ್ರ ಮನೆ ಸಂಪೂರ್ಣವಾಗಿದೆ, ಅವ್ರಿಗೆ ಯಾವುದೇ ಅಸೆಸ್ಮೆಂಟ್ ದಾಖಲೆ ಇಲ್ಲ. ಅವರಿಗೆ ಅಸೆಸ್ಮೆಂಟ್ ಕಂದಾಯ ರಿಸಿಟ್ ಬಿಟ್ಟರೆ ಯಾವುದೇ ಇದು ಹಕ್ಕುಪತ್ರ ದಾಖಲೆ ಇಲ್ಲ. ಅವರು ಹತ್ತು ಈಗ ಅವರಿಗೆ ಗೊತ್ತಾಗೋದಿಲ್ಲ ಯಾವ ಜಾಗದಲ್ಲಿ ಸರ್ಕಾರಿ ಜಾಗ ಇರ್ಬೋದು, ಈಗ ಫಾರೆಸ್ಟ್ ಇರ್ಬೋದು, ಓಮಳ ಇರ್ಬೋದು, ಗೊತ್ತಿಲ್ಲ. ಬಟ್ ಹಕ್ಕುಪತ್ರ ಇಲ್ಲ. ಈಗ ಏನು ಹೇಳ್ತೀರಾ, ಮೇಯ್ನ್ ಆಗಿ ಹಕ್ಕುಪತ್ರವನ್ನು ಕನ್ಸಿಡರ್ ಮಾಡ್ತೀರಿ. ಹಕ್ಕುಪತ್ರ ಇದ್ರೆ ಮಾತ್ರ ನಿಮಗೆ ಪರಿಹಾರ ಕೊಡ್ತೀವಿ ಅಂತ. ಕಂದಾಯ ಕಟ್ತೀವಿ, ಕಂದಾಯದ ನಾವು ಅದಕ್ಕೆ ಒತ್ತಾಯ ಮಾಡ್ತಿರೋದು, ಕಂದಾಯ ದಾಖಲೆಗಳ ಆಧಾರದ ಮೇಲೆ ನೀವು ಪರಿಹಾರವನ್ನು ಕೊಡಿ ಅಂತೀವಿ. ಅವರಿಗೆ ಮನೆ ಹೋಗಿದ್ದು ಅವರಿಗೆ ಪಾಪ ಒಂದು ಅಂಗನವಾಡಿ ಇದರಲ್ಲಿ ಇದ್ದಾರೆ, ಆ ಅಂಗನವಾಡಿನೂ ಕೂಡ ಗಟ್ಟಿ ಇಲ್ಲ, ಅದು ಶಾಲೆಯಲ್ಲಿದೆ, ಅದು ಕೂಡ ಬೀಳುವಂಥ ಹಂತದಲ್ಲಿದೆ, ಅದು ಕೂಡ ಇದರಿಂದ. ಆ ಸಂದರ್ಭದಲ್ಲಿ ಈಗ ಒಬ್ಬ ಬಡವನಿಗೆ ತಕ್ಷಣವಾಗಿ ಅವನಿಗೆ ಏನಾದ್ರು ಇದು ಮಾಡಿದ್ರೆ ತಕ್ಷಣ ಪರಿಹಾರ ಕೊಡದಿದ್ರೆ ಏನು ಮಾಡಲಿಕ್ಕೆ ಸಾಧ್ಯ ಇದೆ? ಈ ಪರಿಹಾರ ಹಣ ಬರಲಿಕ್ಕೆ ಆದರೆ ಸಾಕಷ್ಟು ಸಮಯ ಆಗ್ತದೆ. ಈಗ ಈ ಒಂದು 5 ಲಕ್ಷ ಕೊಡಬೇಕಾದ್ರೆ ಸುಮಾರು ಮಾನದಂಡಗಳಿದೆ, ದಾಖಲಾತಿಗಳು ಕೊಡಬೇಕು, ಅವನ ಜೀವನ ನಡೆಸೋಕ್ಕಾದ್ರೂ ಒಂದು ಫಸ್ಟು ತಾತ್ಕಾಲಿಕವಾಗಿ ಒಂದು ಪರಿಹಾರ ಕೊಡಬೇಕಲ್ಲ. ಹಾಗಾಗಿ ಅತಿ ಶೀಘ್ರವಾಗಿ ನಾವೊಂದು 25,000 ರೂಪಾಯಿ ಏನು ದಿನ ಮನೆ ಬಳಕೆ ವಸ್ತುಗಳನ್ನು ಕಳ್ಕೊಂಡವ್ರಿಗೆ ಕೊಡಬೇಕು, ಮತ್ತು ಮನೆ ಕಳ್ಕೊಂಡವ್ರಿಗೆ 50,000 ರೂಪಾಯಿ ಕೊಡಬೇಕು ಅಂತ ತಮ್ಮ ಮೂಲಕ ಒತ್ತಾಯ ಮಾಡ್ತೀವಿ. ರಾಜ್ಯ ಅದೇ ಏನು ಡಿ ಡಿ ಆರ್ ಎಫ್ ಇದೆ, ಜಿಲ್ಲಾ ವಿಪತ್ತು ಪರಿಹಾರ ನಿಧಿಯಿಂದ ತಕ್ಷಣವಾಗಿ ಕೊಡಲಿಕ್ಕೆ ಅವಕಾಶ ಇದೆ, ಅದನ್ನು ಆದೇಶ ಮಾಡಬೇಕು. ಜಿಲ್ಲಾಧಿಕಾರಿಗಳ ಮುಖಾಂತರ ನೀವೆಲ್ಲ ಇದನ್ನು ಒತ್ತಾಯ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಸಂಬಂಧಪಟ್ಟಂತೆ ಕೃಷಿ ಇಲಾಖೆ ಸಂಬಂಧಪಟ್ಟಂತೆ ನಾವು ಮಾಹಿತಿಯನ್ನು ಕೇಳಿದಾಗ ಕೃಷಿ ಇಲಾಖೆಯವರಿಗೆ ಈಗ ಇಲ್ಲಿವರೆಗೂ ಸುಮಾರು 15 ಅರ್ಜಿಗಳು ಬಂದಿದೆ. ಯಾಕೆಂದರೆ ನಾಟಿ ಕಾರ್ಯ ಈಗ ಪ್ರಾರಂಭ ಹಂತದಲ್ಲಿರೋದ್ರಿಂದ ಕಡಿಮೆ ಅರ್ಜಿಗಳು ಬಂದಿದೆ, ನಂತರ ಮುಂದೆ ಬರಲಿಕ್ಕೆ ಅವಕಾಶ ಇದೆ. ಅದ್ರ ಜೊತೆಗೆ ತೋಟಗಾರಿಕೆ ಇಲಾಖೆ ಸುಮಾರು 160 ಅಪ್ಲಿಕೇಶನ್ ಬಂದಿದೆ ತೋಟಗಾರಿಕೆ ಇಲಾಖೆ. ಏನು ಮಳೆಯಿಂದ ಹಾನಿಯಾಗಿದೆ, ತೋಟಗಾರಿಕೆ ಬೆಳೆಗಳಿಗೆ ಹಾನಿಯಾಗಿದೆ, ಅದಕ್ಕೇನು ಒಂದು ಹೆಕ್ಟ್ರಿಗೆ ಅವರು ನೀರಾವರಿ ಇದ್ದದಕ್ಕೆ 25,000, ಮಳೆ ಆಶ್ರಿತಕ್ಕೆ 13,000 ಅಂತೇಳಿ ಏನು ಮಾನದಂಡ ಮಾಡಿದ್ದಾರೆ. ಈ ಪರಿಹಾರ ಹಣದಲ್ಲೂ ಕೂಡ ಎಲ್ಲ ರೈತರಿಂದನೂ ಕೂಡ ಅರ್ಜಿಯನ್ನು ಸ್ವೀಕಾರ ಮಾಡಬೇಕು. ಅದ್ರ ಜೊತೆಗೆ ಈ ಪರಿಹಾರ ಹಣದಲ್ಲೂ ಕೂಡ ಯಾವುದೇ ರೀತಿಯಲ್ಲಿ ಕಡಬಾರಿ ಕೊಟ್ಟಿದ್ದ ಪರಿಹಾರ ಹಣಕ್ಕೆ ಏನು ಅರ್ಜಿ ಕೊಟ್ಟರಲ್ಲ ತೋಟಗಾರಿಕೆ ಇಲಾಖೆ. 75% ಜನ ಅರ್ಜಿದಾರರಿಗೆ ಇವತ್ತಿಗೂ ಒಂದು ಪೈಸಾ ಹಣ ಸಿಕ್ಕಿಲ್ಲ. ಯಾರು ಹತ್ರ ಇದ್ದಾರೆ, ಶಾಸಕರ ಹತ್ರನೋ ಅಥವಾ ಇನ್ಯಾವುದೋ ರಾಜಕೀಯ ವ್ಯಕ್ತಿಗಳ ಹತ್ರನೋ, ವಿಲೇಜ್ ಅಕೌಂಟ್ರ ಹತ್ರನೋ, ಇನ್ಯಾರು ಆರೋಗ್ಯಗಳ ಹತ್ರ ಏನು ಸಂಬಂಧಪಟ್ಟ ಆಫೀಸರ್ಸ್ಗೆ ಏನು ಹಣ ಕೊಟ್ಟು ಇನ್ನೇನು ಅವ್ರಿಗೆ ಮಾತ್ರ ಈ ಪರಿಹಾರ ಹಣ ಸಿಕ್ಕಿದೆ ಅಷ್ಟೇ ಬಿಟ್ಟರೆ ಬೇರೆ ಇನ್ಯಾವುದೂ ಕೂಡ ಇಲ್ಲ. ಹಾಗಾಗಿ ಈ ಸರಿ ಏನಾದರೂ ಪರಿಹಾರ ಹಣದಲ್ಲಿ ಈ ರೀತಿ ತಾರತಮ್ಯ ಮಾಡಿದ್ರೆ, ರಾಜಕಾರಣ ಮಾಡಿದ್ರೆ, ಖಂಡಿತವಾಗ್ಲೂ ಜೆ ಡಿ ಎಸ್ ಇವತ್ತು ಸುಧಾಕರ್ ಶೆಟ್ಟಿ ನೇತೃತ್ವದಲ್ಲಿ ತಾಲೂಕು ಘಟಕದಿಂದ ಪ್ರತಿಭಟನೆಯನ್ನು ಖಂಡಿತವಾಗ್ಲೂ ಮಾಡ್ತೇವೆ. ಯಾಕೆಂದರೆ ಇದರಲ್ಲಿ ಯಾವುದೇ ರೀತಿ ತಾರತಮ್ಯ ಮಾಡಬಾರ್ದು. ಆಮೇಲೆ ಏನು ಹೆಕ್ಟರಿಗೆ 25,000 ಅಂತ ಮಾಡಿದರೆ ಅದನ್ನು ದುಪ್ಪಟ್ಟು ಮಾಡಬೇಕು ಅಂತೇಳಿ ನಾವು ಒತ್ತಾಯ ಕೂಡ ಮಾಡ್ತೇವೆ. ಹೌದು, ಬಂದೇ ಇಲ್ಲ, ಯಾರಿಗೂ ಪರಿಹಾರ ಬಂದಿಲ್ಲ. ನಾವು ಅರ್ಜಿ ಎಲ್ಲ ಕೊಟ್ಟಿದ್ವಿ, ಒಂದು ಪೈಸಾನೇ ಎರಡು ಬಾರಿನೂ ಬರಲಿಲ್ಲ. ನಾವೊಂದು ಲೀಸ್ಟ್ ನೋಡಿದೆ, ಕೆಲವೇ ಯಾರು ಮುಖಂಡರಿದ್ದಾರೆ ಹತ್ರದವರು ನೋಡಿದ್ದೀವಿ ನಾವು. ಭಾಳಷ್ಟು ಕಡೆ ಇದೆ, ಕಾಂಗ್ರೆಸ್ ಮುಖಂಡ ಹತ್ರನು, ಇನ್ಯಾರು ಕಾಂಗ್ರೆಸ್ ಇದ್ದಾಗ ಕಾಂಗ್ರೆಸ್ಸು, ಬಿಜೆಪಿ ಇದ್ದಾಗ ಬಿಜೆಪಿ, ಈ ರೀತಿ ಶಾಸಕರ ಹತ್ರದಲ್ಲಿ ಯಾರಿದ್ದಾರೆ ಅಂಥವ್ರಿಗೆ ಹೆಚ್ಚು ಪರಿಹಾರ ಕೊಟ್ಟಿದ್ದನ್ನು ಕೂಡ ಅಂಕಿ ಸಂಖ್ಯೆ ಕೂಡ ಮುಂದೆ ಇಡ್ತೀನಿ ಬೇಕಾದ್ರೆ ಆ ರೀತಿ ಇದೆ. ಆ ರೀತಿ ಹಾಗಾಗಿ ಈ ರೀತಿ ಪರಿಹಾರ ಹಣದಲ್ಲಿ ಯಾವುದೇ ಕಾರಣ ರಾಜಕೀಯ ತಾರತಮ್ಯ ಮಾಡಬಾರ್ದು, ಅದರಲ್ಲಿ ಎಲ್ರಿಗೂ ಪರಿಹಾರ ಸಿಗಬೇಕು ಅನ್ನೋದು ನಮ್ಮ ಒಂದು ಒತ್ತಾಯ. ಅದ್ರ ಜೊತೆಗೆ ಇತ್ತೀಚಿನ ಮತ್ತೊಂದು ಪ್ರಮುಖ ಅಂದರೆ ರೈತರಿಗೆ ದೊಡ್ಡ ಎಫೆಕ್ಟ್ ಕೊಡ್ತಾರೆ ಅಂದರೆ ಆನೆಹಳ್ಳಿ. ಇವತ್ತು ಹಳೆಹಳ್ಳಿ ಭಾಗದಲ್ಲಿ ಎನ್ನಂಗಿ, ಹಳೆಹಳ್ಳಿ, ಒಗ್ಗಡೆ,
ಮತ್ತೆ ಆಡುವಳ್ಳಿ ಈ ಕಡೆ ದೊಡ್ಡಿಂತಲೆ ಈ ಮುತ್ತಿಂಕೊಪ್ಪ ಸಾತ್ಕಳ ಕಡೆನೂ ಕೂಡ ಬಹಳಷ್ಟು ಎಫೆಕ್ಟ್ ಮಾಡ್ತಿದೆ. ಅದ ಜೊತೆಗೆ ಮತ್ತೊಂದು ಪ್ರಮುಖ ಆನೆ ನಷ್ಟ ಮಾಡ್ತಿರೋದು ಅಡಿಕೆ ತೋಟ. ಇವತ್ತು ಭತ್ತ ಆದ್ರೆ ಒಂದಿನ ಒಂದು ವರ್ಷ ಬೆಳೆ ಹೋಗುತ್ತೆ. ಇವತ್ತು ಅಡಿಕೆ ಮರಗಳು 35-40 ವರ್ಷ ಬೆಳೆಸಿ ಹಾಕಿದಂತ ಅಡಿಕೆ ಮರಗಳನ್ನು ಇವತ್ತು ನಿಮ್ ಫೋಟೋ ಕೂಡ ನಿಮ್ಗೆ ಕಳ್ಸಿಕೊಡ್ತೀನಿ. ಅದು ಕಟ್ಟಿದ್ರೆ ಪಾಪ ಯಾವ ರೈತರಿಗೂ ಕೂಡ ಹೊಟ್ಟೆ ಉರಿಯುತ್ತದೆ. ಅದಕ್ಕೆ ಅಡಿಕೆಗೆ ಬಹಳಷ್ಟು ಎಫೆಕ್ಟ್ ಮಾಡಿದೆ ಇವತ್ತು ಅಡಿಕೆ ತೋಟಗಳ ಮೇಜರ್ ಆಗಿ ಮಾಡಿದ್ರು. ಇದು ನೋಡಿದ್ರೆ 25-30 ವರ್ಷ ತೋಟಗಳು ನೋಡಿದ್ರೆ ಅದನ್ನೆಲ್ಲ ಜಜ್ಜಿ ಒಂದು ಮರಗಳು ಇರಲಿಲ್ಲ. ಸುಮಾರು ಈ ಬಗ್ಗೆ ಸುಮಾರು ಒಂದು 20 ಜನದ ಹಳೆಯಳ್ಳಿ ಕೂಡ ಕೊಟ್ಟಿದ್ದಾರೆ ಪಾಪ. ಹರೀಶ್ ಅವ್ರದ್ದು, ನಾಗೇಶ್ ಅವ್ರದ್ದು, ಮತ್ತೆ ನಲ್ಲಿಮಕ್ಕಿ ಮಂಜುನಾಥ್ ಅವ್ರದ್ದು, ಮತ್ತೆ ಅರ್ಗಿ ಕಾಳೇಶ್ ಅವ್ರದ್ದು, ಸಾಕಷ್ಟು ಜನಕ್ಕೆ ಇದಕ್ಕೇನು ಪರಿಹಾರ ಏನು ಕೊಡ್ತೀರಂದ್ರೆ ಈಗ ಯಾಕೆ ಒಂದು ಮರ ಹಾಳಾದ್ರೆ 3,000-4,000 ಕೊಡ್ತೀರ. ಒಂದು ಅಡಿಕೆ ಮರ ಸಾಕು ಬೆಳೆಸೋದಕ್ಕೆ 5,000 ರೂಪಾಯಿ ಆಗುತ್ತೆ. ಈಗ ಒಂದು ಅಡಿಕೆ ಮರ ಅದಕ್ಕೆ ಸುಮಾರು 50-60 ವರ್ಷ ಲೈಫ್ ಇದೆ ಒಂದು ಅಡಿಕೆ ಮರಕ್ಕೆ. ಒಂದು ವರ್ಷ 1,000 ರೂಪಾಯಿ ಒಂದು 3 ಕೆಜಿ ಅಡಿಕೆ ಬಂದರು 1,000 ರೂಪಾಯಿ ಅಂತಾದ್ರು ಒಂದು 50 ವರ್ಷಕ್ಕೆ 50,000 ರೂಪಾಯಿ ಆಗುತ್ತೆ ಒಂದು ಅಡಿಕೆ ಮರದಿಂದ ಬರೋದು ಆದಾಯ. ಬರೀ ಅದರಲ್ಲಿ 10% ಕೊಡ್ತಿಲ್ಲ, 4,000-5,000 ಒಂದು ಅಡಿಕೆ ಮರಕ್ಕೆ ಕೊಟ್ಟರೆ ಸಾಲದು. ಕನಿಷ್ಠ ಒಂದು 25,000 ಆದರೂ ಕೂಡ ಅದ್ರ ಏನು ಲೈಫ್ ಕಾಸ್ಟನ್ನು ಏನು ಗ್ರೋವಿಂಗ್ ಕಾಸ್ಟನ್ನು ಕಳೆದ್ರೂ ಕೂಡ ಒಂದು 25,000 ಆದರೂ ಒಂದು ಅಡಿಕೆ ಮರಕ್ಕೆ ರೈತನಿಗೆ ಕೊಡಬೇಕಾಗ್ತದೆ. ಆಮೇಲೆ ಅದ್ರ ಜೊತೆಗೆ ಒಂದು ಶಾಶ್ವತ ಪರಿಹಾರ ಕೂಡ ಮಾಡಬೇಕಾಗ್ತದೆ. ಇದು ಆನೆ ಹೋಗಿ ಹೌದು, ಆನೆ ಕಂದಕ ಮಾಡಿದ್ರೆ ಈ ಕಂದಕ ಹೌದು 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 ಬೇರೆ ಕಡೆ ಮಾಡಿದ್ರೆ ಅದ್ರ ಜೊತೆಗೆ ಏನಾಗಿದೆ ಅಂದ್ರೆ ಮತ್ತೇನಾಗಿದೆ ಗುಡ್ಡದ ಬದಿಯನ್ನೇ ಆನೆ ಕಂದಕ ಮಾಡ್ತಾರೆ. ಈ ಗುಡ್ಡದ ಪಕ್ಕ ಈ ಗುಡ್ಡ ಹೋಗಿರುತ್ತೆ, ಗುಡ್ಡದ ಪಕ್ಕನೇ ಕೆಳಗಡೆ ಮಾಡ್ಬಿಡ್ತಾರೆ. ಈಗ ಏನಾಗುತ್ತೆ ಗುಡ್ಡ ಧರಿಸ್ಕೊಂಡ ಜಾರಿಸ್ಕೊಂತ ಅದು ಡ್ರೈನೇಜ್ ಮುಚ್ಚಿ ಹೋಗ್ಬಿಡುತ್ತೆ. ಅದಕ್ಕಿಂತ ಹೌದು ಹೌದು ಹೌದು. ಈಗ ಏನ್ ಗೊತ್ತಾ ಅದಕ್ಕೆ IVX ಇದು ಏನು ಸೋಲಾರ್ ಫೆನ್ಸ್ ಮಾಡ್ಬಿಟ್ರೆ ಅದನ್ನ ಸ್ವಲ್ಪ ಮೇಂಟೆನ್ಸ್ ಮಾಡಿದ್ರೆ ಸ್ವಲ್ಪ ಕಡಿಮೆ ಆಗ್ತದೆ. ಹೌದು 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 ಅದೇ ಸೋಲಾರ್ ವ್ಯವಸ್ಥೆ ಮಾಡ್ಬೇಕು, ಇಲ್ಲ ಸೋಲಾರ್ ಫೆನ್ಸಿಂಗ್ ಮಾಡ್ಬೇಕು, ಇಲ್ಲ ಅಂದ್ರೆ ಗುಡ್ಡದ ಪಕ್ಕ ಮಾಡೋದ್ ಬದಲು ಸಮತಟ್ಟ ಜಾಗದಲ್ಲಿ ಮಾಡಿ ಸರಿಯಾದ ರೀತಿಯಲ್ಲಿ ಡ್ರೈನೇಜ್ ಮಾಡುವಂತ ವ್ಯವಸ್ಥೆ ಮಾಡ್ಬೇಕಾದ್ರೆ. ಇಲ್ಲಾಂದ್ರೆ ಬಹುಶಃ ಆ ಭಾಗದ ಜನ ಖಂಡಿತವಾಗ್ಲಿ ಈ ಸರಿ ಅಂತ ಉಳಿಸ್ಕೊಳಕ್ ಸಾಧ್ಯ ಇಲ್ಲ. ಅಷ್ಟು ಅವಳೆ ಇದೆ ಇವತ್ತು ಆನೆ ಆನೆ ಅವಳು ಹೌದು. ಹಾಗಾಗಿ ತಕ್ಷಣವಾಗಿ ಆ ಅಡಿಕೆ ಏನು ನಷ್ಟ ಆಗಿದೆ ಅವರಿಗೂ ಕೂಡ ತಕ್ಷಣ ಪರಿಹಾರ ಸಿಗ್ಬೇಕು ಅನ್ನೋದು ನಮಗೆ ಬೇಡಿಕೆ ಆಗಿದೆ. ನೀವು ಕೂಡ ಅದನ್ನು ಹೈಲೈಟ್ ಮಾಡಿ ಪಾಪ ಒಂದು ವರದಿಯನ್ನು ಮಾಡಿ, ಯಾಕೆಂದ್ರೆ ಆನೆ ಅವಳ ಬಗ್ಗೆ ಪಾಪ ರೈತರು 25-30 ವರ್ಷ ಮಾಡಿರ್ತೀವಿ ಎಲ್ಲ 5 ಗುಂಟೆ 10 ಗುಂಟೆ ಒಂದು ಎಕರೆ ನೋಡಿದ್ರು 1 ಎಕರೆ ಅಡಿಕೆ ತೋಟ ಇರುತ್ತೆ, ಅದರಲ್ಲಿ ತೋಟ ಹೋಗ್ಬಿಟ್ರೆ ಜೀವನನೇ ಹೋಗ್ಬಿಡುತ್ತೆ. ಹಂಗಾಗಿ ಇದನ್ನ ಹೌದು ಅಲ್ಲಿ ಇಷ್ಟು ಎಫೆಕ್ಟ್ ಯಾವಾಗ್ಲೂ ಮಾಡ್ತಾ ಇರ್ಲಿಲ್ಲ, ಈ ಸರಿ ಬಹಳ ಎಫೆಕ್ಟ್ ಇದೆ. ಹೌದು ಇಲ್ಲೇ ಬಂದ್ಕೊಳ್ಳಿ, ಓದ್ ಬೇಸಿಗೆಯಿಂದ ಇದು ಇದ್ದೇ ಇದೆ ಇಲ್ಲೇ ಇದು. ಹಾಗಾಗಿ ಇದ್ರ ಬಗ್ಗೆ ಕೂಡ ಮಾಡ್ಬೇಕು. ಮತ್ತೊಂದು ಏನಂದ್ರೆ ಇಂಪಾರ್ಟೆಂಟ್ ಅಂದ್ರೆ ಗೊಬ್ಬರದ ಕೊರತೆ, ರಾಸಾಯನಿಕ ಗೊಬ್ಬರದ ಕೊರತೆ. ಇವತ್ತು ಎಲ್ಲೂ ಕೂಡ ತಾಲೂಕಲ್ಲಿ ಒಂದ್ ಚೀಲ ಗೊಬ್ಬರ ಸಿಗ್ತಾ ಇಲ್ಲ, ಯಾವ ಗೊಬ್ಬರ ಸಿಗ್ತಾರೆ ಡಿಎಪಿ ಎಲ್ಲ ಹೌದು ಯೂರಿಯಾ ಬಾಟ್ಲಿ ಕೊಡ್ತಾರೆ ಹೌದು ಒಂದ್ ಮುಟ್ಟೆ ಬಾಟ್ಲಿ ಹೌದು ಈಗ ಅದೇ ಅದೇ ಗೊಬ್ಬರದ ಸಮಸ್ಯೆ ಕೂಡ ಇವತ್ತು ಬಹಳಷ್ಟು ಕಾಡ್ತಾ ಇದೆ ಇವತ್ತು ನಮಗೆ. ಯಾಕೆಂದ್ರೆ ಪ್ರತಿಯೊಬ್ಬರು ರೈತರಿಗೂ ಕೂಡ ಇವತ್ತು ಗೊಬ್ಬರ ಈಗ ನಾಟಿ ಮಾಡೋ ಸಂದರ್ಭದಲ್ಲಿ ಗೊಬ್ಬರದ ಅವಶ್ಯಕತೆ ತುಂಬಾ ಕಾಡ್ತಿದೆ. ಎಲ್ಲೂ ಕೂಡ ಇಲ್ಲ ಗೊಬ್ಬರನೇ ಇಲ್ಲ, ಈಗ ಸುಪಲ ಇಲ್ಲ, ಒಂದು ಚೀಲ ಸುಪಲ ಬೆಲೆ ಯಾವ್ದು ಇಲ್ಲ, ಬೇಕಾಗಿದ್ದ ಗೊಬ್ಬರ ಯಾವ್ದು ಇಲ್ಲ. ಈಗ ಡಿಎಪಿ ಗೊಬ್ಬರ ಇಲ್ಲ, ಗೊಬ್ಬರ ರೇಟ್ ಕೂಡ ದುಪ್ಪಟ್ಟಾಗಿದೆ ಇವತ್ತು ಕಳೆದ ಬೆಳೆ. ಹೌದು ಆಹಾರ ಧಾನ್ಯ ಬೆಳೆ ಪೊಟ್ಯಾಶ್ ಬಹಳ ಮಹತ್ತರ ಪಾತ್ರ ವಹಿಸುತ್ತೆ, ಪೊಟ್ಯಾಶಿನ ಬೆಲೆ ದುಪ್ಪಟ್ಟು ಇಲ್ಲ 3 ಪಟ್ಟಾಗಿದೆ. ಕಳೆದ ಬಾರಿ ಒಂದ್ ಸುಪಲ ಒಂದ್ ಚೀಲಕ್ಕೆ 800 ರೂಪಾಯಿ ಇತ್ತು, 800-850 ರೂಪಾಯಿ ಚೀಲ. ಈ ಸಾರಿ ಒಂದು ಚೀಲಕ್ಕೆ 1,500 ರೂಪಾಯಿ ಇದೆ, 1,500 ರೂಪಾಯಿ ದುಡ್ಡು ಕೊಡ್ತೀನಿ ಅಂದ್ರೆ ಗೊಬ್ಬರ ಇಲ್ಲ, ಈಗ ಯಾವ್ದಕ್ಕೂ ಗೊಬ್ಬರ ರೈತರಿಗೆ ಸಿಗ್ತಾ ಇಲ್ಲ. ಹಾಗಾಗಿ ಈಗ ಬೆಳೆ ನಾಟಿ ಮಾಡೋ ಸಂದರ್ಭ ಆಗಿರೋದ್ರಿಂದ ಅದ್ರ ಜೊತೆಗೆ ನಮ್ಮ ಲೋಕಸಭಾ ಕ್ಷೇತ್ರದವರೇ ಇವತ್ತು ಕೃಷಿ ಮಂತ್ರಿ ಆಗಿದ್ದಾರೆ. ಹಾಗಾಗಿ ಈಗ ಅವರ ಕ್ಷೇತ್ರದಲ್ಲೇ ಈ ರೀತಿ ಗೊಬ್ಬರದ ಸಮಸ್ಯೆ ಇದ್ರೆ ಅದ್ರ ನೇರ ಹೊಣೆಗಾರೆ ಅವರೇ ಆಗ್ತಾರೆ. ಹಾಗಾಗಿ ತಮ್ಮ ಮೂಲಕ ಕೂಡ ಅವ್ರಿಗೆ ಒತ್ತಾಯ ಮಾಡ್ತೀವಿ, ತಕ್ಷಣವಾಗಿ ಏನು ಈ ಕ್ಷೇತ್ರದಲ್ಲಿ ಈ ತಾಲೂಕಲ್ಲಿ ಏನು ಗೊಬ್ಬರ ಸಮಸ್ಯೆ ಇದೆ ಅದನ್ನು ಖಂಡಿತವಾಗ್ಲೂ ರೈತರಿಗೆ ಪೂರೈಸಬೇಕು ಅಂತೇಳಿ, ಒತ್ತಡ ತರಬೇಕು ಅಂತೇಳಿ ಅವ್ರ ಮೇಲೆ ನಾವು ನಿಮ್ಮ ಮೂಲಕ ಕೋರಿಕೆಯನ್ನು ಹೇಳ್ತೀವಿ. ಅದಕ್ಕೆ ಒಂದು ಮಾಧ್ಯಮ ಮಿತ್ರರಿಗೂ ಈಗ ಏನಾಗಿದೆ ತೋಟಗಾರಿಕೆ ಇಲಾಖೆಯಲ್ಲಿ ಮೊನ್ನೆ ನಾನು ವಿಚಾರಿಸಿದೆ, ತೋಟಗಾರಿಕೆ ಇಲಾಖೆಯವರಿಗೆ ಇಡೀ ತಾಲೂಕೆ ನೆರೆ ಪೀಡಿತ ಪ್ರದೇಶ ಅಥವಾ ಅತಿವೃಷ್ಟಿ ಪೀಡಿತ ಪ್ರದೇಶ ಅಂತೇಳಿ ಸರ್ಕಾರದಿಂದ ಘೋಷಣೆ ಆದರೆ ಮಾತ್ರ ವಿಮೆ ನಿಗದಿ ಮತ್ತೆ ಪರಿಹಾರ ಹಣನು ಕೂಡ ಬರುತ್ತೆ. ಇಂಡಿವಿಜುವಲ್ ಆಗಿ ಯಾವುದೇ ರೈತ ನಾನು ಮರಗಳು ಎತ್ತೇ ಬಿದ್ದಿರಲಿ, ನೀವು ಅರ್ಜಿ ಕೊಟ್ರೆ ಫೋಟೋ ಮೂಲಕ ಅರ್ಜಿ ಕೊಟ್ರೆ ನೀವು ಅದಕ್ಕೆ ಕನ್ಸಿಡರ್ ಮಾಡಲ್ಲ ಅಂತ.
ಅದಕ್ಕಾಗಿ ತಾಲೂಕು ಘೋಷಣೆ ಆದ್ರೆ ಮಾತ್ರ ಅದು ಅದು ಬೇರೆ ಅದು ಸರಿ ಅತಿವೃಷ್ಟಿ ಬೇರೆ ಈಗ ವಿಮಾ ಪರಿಹಾರನೇ ಬೇರೆ ವಿಮಾ ಪರಿಹಾರ ಬೇರೆ ಅತಿವೃಷ್ಟಿಗೆ ನೀವು ಸಿಂಗಲ್ ಎಷ್ಟು ಮರ ಹೋದ್ರು ಕೊಡಬಹುದು ವಿಮಾ ಪರಿಹಾರ ಅದು ಬೇರೆ ಇಷ್ಟು ಸೇರಿ ಎಫೆಕ್ಟ್ ಆಗಬೇಕು ಅಂತ ಇರುತ್ತೆ ನಿಮಗೆ ಹೌದು ಹೌದು ಅದು ಸರಿ ವಿಮಾ ಪರಿಹಾರ ಬೇರೆ ನೀವು ಅಡಿಕೆ ಮಾಡುವಂತದ್ದು ಅದಕ್ಕೆ ಅಡಿಕೆ ತೋಟಕ್ಕೆ ಬೇರೆ ವಿಮಾ ತಾಣ್ತಾರಲ್ಲ ಈಗ ತೋಟಗಾರಿಕೆ ಅದು ಕೃಷಿ ಇಲಾಖೆಗೆ ಅದು ಸಂಬಂಧಪಟ್ಟಂತ ಬೇರೆ ಇರುತ್ತೆ ಹೌದು ಅದು ಸೆಂಟ್ರಲ್ ಗವರ್ನಮೆಂಟ್ ಇಂದ ಇದು ಅಷ್ಟೇ ಎನ್ಡಿಆರ್ಎಫ್ ಮತ್ತೆ ಎಸ್ಡಿಆರ್ಎಫ್ ಇಂದ ಸ್ಟೇಟ್ ಇಂದ ಮತ್ತೆ ರಾಜ್ಯ 20 ಪರಿಹಾರ ನಿಧಿ ಮತ್ತೆ ಸ್ಟೇಟ್ ಇಂದನೇ ಕೊಡ್ತಾ ಇರೋದು ಇಲ್ಲ ಹೌದು ಹೌದು ಡಿಸಿ ಅವರಿಗೂ ಕೊಡ್ಲಿಕ್ಕೆ ಅವಕಾಶ ಇದೆ ಇದು ಸ್ಟೇಟ್ ಇಂದ ಮತ್ತೆ ಎನ್ಡಿಆರ್ಎಫ್ ರಾಷ್ಟ್ರೀಯ 20 ಪರಿಹಾರ ನಿಧಿ ಅಡಿಯಲ್ಲೇ ಇವರು ಪರಿಹಾರನ ಕೊಡೋದು ಇವತ್ತು ಕೊಡ್ತಾ ಇರೋದು ಆದ್ರೆ ಇದು ವಿಮೆ ಬೇರೆ ಇದೆ ಬೇರೆ ವಿಮೆ ಹಣ ಅದು ಬೇರೆ ಮಳೆ ಪ್ರಮಾಣದ ಮೇಲೆ ಅತಿವೃಷ್ಟಿ ಪ್ರದೇಶ ಅಂತ ಘೋಷಣೆ ಮಾಡ್ಲಿಕ್ಕೆ ಒಂದು ನಾವು ಒಂದು ಇದು ಕೇಳ್ಬೋದಲ್ಲ ಹೌದು ಮಾಡಬಹುದು ಇದಕ್ಕೆ ಯಾಕಂದ್ರೆ ತುಂಬಾ ಎಫೆಕ್ಟ್ ಆಗಿದೆ ಅದರಲ್ಲಿ ರೈತರಿಗೆ ಪ್ರಯೋಜನ ಆಗುತ್ತೆ ಕರೆಕ್ಟ್ ಆಗುತ್ತೆ ಬೆಳೆ ವಿಮೆ ಆಗಲ್ಲ ಬೆಳೆ ವಿಮೆಗೆ ನೀವು ಅದು ಅದೇ ಮಾನದಂಡ ಇದೆ ಬಾಳೆ ಹಣ್ಣು ಜಾಸ್ತಿ ಮಳೆ ಆಗುತ್ತೆ ಕಸವಾ ಬೆಳೆ ಮಳೆ ಕಡಿಮೆ ಆಗುತ್ತೆ ಅವ್ರು ಬಾಳೆ ಹಣ್ಣು ಗ್ರಾಮಗಳನ್ನು ತಗೊಂಡು ಧರಣಿ ಮಾತ್ರ ಬಂದ್ಬಿಡ್ತಾವೆ ಇಲ್ಲಿ ಬರ್ತಾವೆ ಸಿಂಗೇರಿ ಕೊಪ್ಪ ಬಂದ್ಬಿಡುತ್ತೆ ಹೆಚ್ಚಾಗಿ ಗ್ರಾಮ ವೈಸ್ ಆ ಗ್ರಾಮದಲ್ಲಿ ಇಷ್ಟು ನಷ್ಟ ಆಗಿರ್ಬೇಕು ಅಂತ ಒಂದು ಅವ್ರದ್ದು ಒಂದು ಪರ್ಸೆಂಟೇಜ್ ಇಷ್ಟು ಪರ್ಸೆಂಟೇಜ್ ನಷ್ಟ ಆಗಿರ್ಬೇಕು ಅದ್ರಲ್ಲಿ ಇಂಡಿವಿಜುವಲ್ ಆಗಿ ಕೊಡಕ್ ಬರೋದಿಲ್ಲ ಅಂತ ಅವ್ರದ್ದು ಕಂಡೀಷನ್ ಬಟ್ 20 ಪರಿಹಾರ ನಿಧಿಯಲ್ಲಿ ಯಾವುದೇ ಏನೇ ಮಾನದಂಡ ಇಲ್ಲ ಯಾರು ಬೇಕಾದ್ರೆ ಎಲ್ಲಿಗೂ ಎಷ್ಟಕ್ಕೆ ನೋಡ್ತಾರೆ ಅದು ಏನು ಎಫೆಕ್ಟೆಡ್ ಏರಿಯಾ ಇದೆ ಅದು ಏನು ಪೌಂಡ್ಸ್ ಇದೆ ಅದ್ರ ಪ್ರಕಾರನೇ ಕೊಡ್ತಾರೆ ಅದು ಹಾಗಾಗಿ ಪರಿಹಾರ ಹಣ ಕೂಡ 25,000 ರೂಪಾಯಿ ಯಾವುದೇ ಕಾರಣಕ್ಕೆ ಸಾಕಾಗಲ್ಲ ಒಂದು ಎಕರೆ ಅಡಿಕೆ ತೋಟ ಹೋದ್ರೆ ಅದಕ್ಕೆ ಇನ್ನೂ ದುಪ್ಪಟ್ಟಾಗಿ ಪರಿಹಾರ ಕೊಡಬೇಕು ಅಂತೇಳಿ ನಾವು ಕೇಳ್ತೀವಿ ಅದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಕಸ್ತೂರಿ ರಂಗನ್ ವರದಿ ಬಗ್ಗೆ ಹೌದು ಅಲ್ಲ ಇರಲಿ ಎಲ್ಲ ಈಗ ಇವತ್ತು ಇರೋಂಥ ಎಫೆಕ್ಟ್ ಆಗಿರುವಂಥ ಈ ಪ್ರೆಸೆಂಟ್ ಎಫೆಕ್ಟ್ ಇರೋಂಥದ್ದು ಈಗ ಗೊಬ್ಬರ ಅಂತೂ ಭಾಳಷ್ಟು ಜನ ರೈತರು ಗೊಬ್ಬರ ತೋಟಕ್ಕೆ ಗೊಬ್ಬರನೇ ಹಾಕಿಲ್ಲ ಅದ್ ಜೊತೆಗೆ ಈ ಕಸ್ತೂರಿ ರಂಗನ್ ಎಫೆಕ್ಟ್ ಇವತ್ತು ಜುಲೈದಲ್ಲಿ ಏನು ಈಗ 5ನೇ ಅಧಿಸೂಚನೆ ಏನು ಕೇಂದ್ರ ಸರ್ಕಾರ ಇವತ್ತು ಹೊರಡಿಸಿ ಹೌದು ರಾಜ್ಯದಿಂದ ಹೋಗ್ತಾರೆ ಮುಖ್ಯಮಂತ್ರಿ ನೇತೃತ್ವದಲ್ಲಿ ನಾಳೆ ಅಥವಾ ನಾಡ್ದು ಹೋಗ್ಬೋದು ಅಂತ ನಿಯೋಗ ಇದೆ ಬಟ್ ಅದೇ ಹೇಳಿದ್ದು ಈ ಕಸ್ತೂರಿ ರಂಗನ್ ಹೊಡೆದ ಈಗ ಮೊನ್ನೆ ಜುಲೈ 24ನೇ ತಾರೀಕು ಇವತ್ತು ಅಂತಿಮ 5ನೇ ಅಧಿಸೂಚನೆ ಕೂಡ ಇವತ್ತು ಹೊರಟಿದೆ ಹೊರಡಿಸಿದ್ದಾರೆ ಅದರಲ್ಲಿ ನಮ್ಮ ಯನ್ನಾಪುರದ್ದು ನಿಮ್ಗೆ ಎಲ್ಲ ಗೊತ್ತಿದೆ ಆಲ್ರೆಡಿ ಈಗ ಯನ್ನಾಪುರ ತಾಲೂಕಿನ 31 ಗ್ರಾಮಗಳು ಬರ್ತಾ ಇದೆ ಇವತ್ತು ಇವತ್ತು ಏನಾದ್ರು 31 ಗ್ರಾಮಗಳು ಬರ್ತಾ ಇದೆ ಕೊಪ್ಪದಲ್ಲಿ ವರ್ಷ 32 ಬರ್ತಿದೆ ಶೃಂಗೇರಿಯಲ್ಲಿ ಒಂದು 21 ಗ್ರಾಮಗಳು ಒಟ್ಟಿಗೆ ಬರ್ತಾ ಇದೆ ಇವತ್ತು ಟೋಟಲ್ ನಮ್ಮ ಕ್ಷೇತ್ರದಲ್ಲಿ 84 ಗ್ರಾಮಗಳು ನಮ್ಮ ಕ್ಷೇತ್ರದೇ ಬರ್ತಾ ಇದೆ ಇವತ್ತು ಏನಾದರೂ ಕಸ್ತೂರಿ ರಂಗನ ವರದಿಯಲ್ಲಿ ಈ ಪರಿಸರ ಸೂಕ್ಷ್ಮ ವಲಯದ ಏನಾದರೂ ಅತಿ ಹೆಚ್ಚು ಎಫೆಕ್ಟೆಡ್ ಆಗಿರುವಂಥ ಕ್ಷೇತ್ರ ಇದ್ರೆ ಇವತ್ತು ಶೃಂಗೇರಿ ಕ್ಷೇತ್ರನೇ ಶೃಂಗೇರಿನ ಕೂಡ ಒಂದು ಹೌದು ಯಾಕೆಂದ್ರೆ 184 ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 154 ಗ್ರಾಮಗಳು ಬರ್ತದೆ ಅದರಲ್ಲಿ 84 ಗ್ರಾಮಗಳು ನಮ್ಮ ಶೃಂಗೇರಿ ಕ್ಷೇತ್ರದಲ್ಲೇ ಬರ್ತದೆ ಹಾಗಾಗಿ ಶೃಂಗೇರಿ ಕ್ಷೇತ್ರ ನಮ್ಮ ಇಲ್ಲಿ ಅತಿ ಹೆಚ್ಚು ಎಫೆಕ್ಟ್ ಆಗಿರುವಂತ ಏರಿಯಾ ಇದು ಯಾಕೆಂದ್ರೆ ಇವತ್ತು ಇದ್ರ ಭೀಕರತೆ ನಿಮಗೆ ಗೊತ್ತಿದೆ ಇವತ್ತು ಏನಾದ್ರು ಕಸ್ತೂರಿ ರಂಗನ ವರದಿ ಯಥಾವತ್ತಕ್ಕೆ ಈಗ ಆಲ್ರೆಡಿ ಅದು ಫೈನಲ್ ಅಂತಲ್ಲಿ ಇಂಪ್ಲಿಮೆಂಟಿಂಗ್ ಅಂತಕ್ಕೆ ಬಂದಾಗಿದೆ ಆಲ್ರೆಡಿ ಈಗ ಅಧಿಸೂಚನೆನೂ ಆಗೋಯ್ತು NGT ಕೂಡ ರಾಷ್ಟ್ರೀಯ ಗ್ರೀನ್ ಟ್ರಿಬ್ಯುನಲ್ ಕೂಡ ಇವತ್ತು ಫೈನ್ ಹಾಕಿದೆ ಇವತ್ತು 25,000 ಫೈನ್ ಹಾಕಿ ನೀವು ಯಾಕೆ ವರದಿಯನ್ನು ನೀವೇ ಮಾಡಿದ ಕಮಿಟಿಯನ್ನು ನೀವೇ ಯಾಕೆ ವರದಿಯನ್ನು ಮಾಡಿಲ್ಲ ಅಂತ ಈಗ ಕೇಂದ್ರ ಸರ್ಕಾರಕ್ಕೆ NGTಗೆ ಹಿಂದೆ ಫೈಲ್ ಹಾಕಿದೆ ಹಸಿರು ಪೀಠ ನೀವು ಯಾಕೆ ನೀವೇ ಇಂಪ್ಲಿಮೆಂಟ್ ಮಾಡಿದ್ರಿ ನೀವೇ ವರದಿಯನ್ನು ಮಾಡಿದ್ರೆ ಕಮಿಟಿ ಮಾಡಿದ್ರೆ ನೀವೇ ಇದನ್ನು ಇಂಪ್ಲಿಮೆಂಟ್ ಮಾಡಿಕ್ಕೆ ನಿಧಾನ ನಡೆಸಿದ್ರಿ ಅಂತೇಳಿ ಇದು ಮಾಡಿದ್ದೆ ಹಾಗಾಗಿ ಫೈನಲ್ ಈಗ 5ನೇ ಅಧಿಸೂಚನೆ ಕೂಡ ಈಗ 5ನೇ ಅಧಿಸೂಚನೆ ಕೂಡ ಮನೆ 24ಕ್ಕೆ ಈಗ 4ನೇ ತಾರೀಕು ಕೊಟ್ಟಿದೆ ಆನಂತರ 60 ದಿನಗಳು ಈಗ ಏನು ಅಬ್ಜೆಕ್ಷನ್ಗೆ ನಮಗೆ ಟೈಮನ್ನು ಕೂಡ ಕೊಟ್ಟಿದ್ದಾರೆ ಯಾರು ಇಂಡಿವಿಜುವಲ್ ಆಗಿ 60 ದಿನದಲ್ಲಿ ಅಬ್ಜೆಕ್ಷನ್ ಕೊಡೋರು ಯಾರು ಇದ್ದರೆ ಕೊಡಬೇಕು ಅಂತೇಳಿ ಅದು ಈಗ ತಕರಾರು ಕೊಡಲಿಕ್ಕೆ ಅವಕಾಶ ಇದೆ ಬಟ್ ಈ ಸಂದರ್ಭದಲ್ಲಿ ಎಲ್ಲ ಕೂಡ ಗ್ರಾಮ ಪಂಚಾಯತಿ ವತಿಯಿಂದ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಇದ್ರ ಬಗ್ಗೆ ಪ್ರಚಾರ ಸಲ್ಲಿಸಬೇಕು ವೈಯಕ್ತಿಕವಾಗಿ ಮತ್ತು ಗ್ರಾಮ ಪಂಚಾಯತಿ ವತಿಯಿಂದ ಮತ್ತು ಒಂದು ಏನು ಸಂಸ್ಥೆಗಳಿಂದ ಇದಕ್ಕೆ ಒತ್ತಾಯ ಮಾಡಬೇಕಾಗ್ತದೆ ಅದ್ರ ಜೊತೆಗೆ ಇವತ್ತೇನಾದರೂ ನಮ್ಮ ಈ ಒಂದು ಈ ಕಸ್ತೂರಿ ರಂಗನ್ ಈ ವರದಿ ಏನು ಈ ಅಧಿಸೂಚನೆ ಹಂತಕ್ಕೆ ಹೋಗಬೇಕಾದ್ರೆ ಇದಕ್ಕೆ ಮುಖ್ಯ ಕಾರಣ ಇವತ್ತು BJP ಪಾರ್ಟಿ ಇವತ್ತು ನಮ್ಮ
ಎಂ ಎಲ್ ಎಗಳು 25 ಜನ ಏನು ಬಿಜೆಪಿ ಪಾರ್ಟಿಯ ನಾವು ಎಂ ಎಲ್ ಎಗಳನ್ನು ಎಲೆಕ್ಟೆಡ್ ಮಾಡಿ ಕಳಿಸಿದ್ವಿ ಸಂಸದರು ಸಾರಿ ಎಂ ಪಿಗಳು ಅವರು ನೇರವಾಗಿ ಕಾರಣ ಆಗ್ತಾರೆ ಯಾಕೆಂದ್ರೆ ಒಂದೇ ಒಂದು ಬಾರಿ ಸಾರಿ ಕೂಡ ಇವತ್ತು ಇದೇನ್ ಕಸ್ತೂರಿ ರಂಗನ್ ವರದಿ ಇವತ್ತಿಂದಲ್ಲ ಇತ್ತು 2013 ರಲ್ಲೇ ಅವರು ರಿಪೋರ್ಟ್ ಕೊಟ್ಟಿದ್ದ 13 ರಲ್ಲಿ ರಿಪೋರ್ಟ್ ಕೊಟ್ಟರು ಇದು ಎಫೆಕ್ಟ್ ಏನಂತದ್ದು ಎಲ್ಲಾ ಸಂಸದರಿಗೂ ಎಲ್ಲರಿಗೂ ಗೊತ್ತಿದೆ ಒಂದೇ ಒಂದು ಬಾರಿ ಕೂಡ ಲೋಕಸಭೆಯಲ್ಲಿ ಇದರ ಬಗ್ಗೆ ಚಕಾರ ಆಯ್ತಿಲ್ಲ ಒಂದು ಸೆಂಟೆನ್ಸ್ ಕೂಡ ಇದರ ಬಗ್ಗೆ ಮಾತಾಡಿಲ್ಲ ಇವತ್ತು ನಾವೇನು ಕಳೆದ ಬಾರಿ ಸ್ಟ್ರೈಕ್ ಮಾಡಿದಾಗ ಎಲ್ಲ ಏನು ಮಲ್ನಾಡು ರಕ್ಷಣ ವೇದಿಕೆ ಅಡಿಯಲ್ಲಿ ಏನು ಸ್ಟ್ರೈಕ್ ಮಾಡಿದ್ರು ಆ ಸಂದರ್ಭದಲ್ಲಿ ಎಂ ಪಿ ಅವರು ಬಂದಿದ್ರು ಬಂದ ಸಂದರ್ಭದಲ್ಲೂ ಕೂಡ ನಾವು ಕೋರಿಕೆ ಕೇಳಿದಾಗ ನೀವು ಯಾಕೆ ಸಂಸತ್ನಲ್ಲಿ ಈ ಬಗ್ಗೆ ಮಾತಾಡಬಹುದು ಅಂತ ಹೇಳಿದ್ರೆ ಇಲ್ಲ ಅದು ಮಾತಾಡಿದ್ರೆ ಅದು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ ಅಂತೇಳಿ ನಮಗೆ ಹೇಳ್ತಾರೆ ಬಹುಶಃ ನನಗೆ ಅನಿಸುತ್ತೆ ಸಂಸದರಿಗೆ ಒಂದು ಸಾಮಾನ್ಯ ಕಾನೂನು ಜ್ಞಾನ ಆದರೂ ಇರಬೇಕಿತ್ತು ಯಾಕೆಂದರೆ ಸಂಸತ್ತಲ್ಲಿ ಮಾತಾಡಿದ್ರೆ ಯಾವುದೇ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗೋದಿಲ್ಲ ಯಾಕಂದ್ರೆ ಸಂಸತ್ತು ಕಾನೂನು ಮಾಡುವಂಥ ಒಂದು ಇದು ಅಲ್ಲಿ ಯಾವ ಸಂಸತ್ತಲ್ಲಿ ಮಾತಾಡೋದಕ್ಕೆ ಕಂಟೆಂಪ್ಟ್ ಆಫ್ ಕೋರ್ಟ್ ಪ್ರಶ್ನೆನೇ ಬರೋದಿಲ್ಲ ಅವ್ರು ಬಹುಶಃ ನಮಗೆ ಜನಗಳಿಗೆ ಒಂದು ಕಣ್ಣರಿಸುವುದಕ್ಕೋಸ್ಕರ ಈ ರೀತಿ ಮಾತಾಡಿದ್ದಾರೆ ಹೌದು ನೋಟ್ ಮಾಡಲಿ ನೋಟ್ ಮಾಡಿ ಕೋಟಿ ಕೊಟ್ಟರೆ ಏನಿದೆ ಈಗ ಹೌದು ಸರಿ ಅಲ್ಲ ಸಂಸದ ಕೋರ್ಟ್ ಅಲ್ಲಿ ಅದು ಮಾತಾಡ್ಲಿಕ್ಕೆ ಪವರ್ ಇದೆ ಅದನ್ನ ಯಾರು ಕೂಡ ಸುಪ್ರೀಂ ಕೋರ್ಟ್ ಆಗ್ಲಿ ಯಾರು ಕೋರ್ಟ್ ಅನ್ನು ಗೌರವ ಅಂತ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಕೂಡ ಪ್ರಶ್ನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದನ್ನ ಯಾಕೆಂದ್ರೆ ಅದು ಸಂಸತ್ ಅವ್ನ ರೈಟ್ಸ್ ಇದೆ ಅಲ್ಲಿ ಸಂಸತ್ ಒಳಗೆ ಮಾಡಬಹುದು ಹೊರಗಡೆ ಬೇಕಾದ್ರೆ ಬಂದು ಮಾತಾಡಿದ್ರೆ ಅದೊಂದು ರೀತಿ ಇದೆ ಸಂಸತ್ತಿನೊಳಗೆ ಈ ಸಂಬಂಧಪಟ್ಟಂತೆ ಚರ್ಚೆ ಮಾಡಬೇಕೆ ಅವರಿಗೆ ಸಂಪೂರ್ಣ ಅಧಿಕಾರ ಇದೆ ಹೌದು 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 ಅದು ಬಹುಶಃ ನಾನು ಅನ್ಸುತ್ತೆ ಅವ್ರಿಗೆ ಕೂಡ ಹೌದು ಅವರಿಗೆ ಬಹುಶಃ ನನಗನ್ಸುತ್ತೆ ಹೌದು ಯಾಕಂದ್ರೆ ಅವ್ರು ಹೇಳಿದ್ದು ದಾಟಿಯಲ್ಲಿ ಇದೇ ರೀತಿ ಇತ್ತು ಸಂಸತ್ತಿನೊಳಗೆ ನಾವು ಅದ್ರ ಬಗ್ಗೆ ಮಾತಾಡಿದ್ರೆ ಈಗ ಕೋರ್ಟ್ ಅಲ್ಲಿ ಇರೋದಿಲ್ಲ ಅದು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ ಅಂತ ಹೇಳಿ ಅದು ಬಹುಶಃ ಅವರಿಗೆ ಅದೇ ನನಗನ್ಸುತ್ತೆ ನೀವು ಹೇಳಿದಂಗೆ ಅಲ್ಲಿಂದ ಒಂದು ಈ ಕಾಣದ ಕೈವಾಡಗಳು ಕೆಲಸ ಮಾಡ್ತಾ ಇದೆ ಎಲ್ಲೋ ಒಂದು ಕಾಣದ ಸಂಸ್ಥೆಗಳು ಕಾಣದ ಕೈವಾಡಗಳು ಇರ್ಬೋದು ಅಂತೇಳಿ ಅವ್ರನ್ನ ಕಟ್ಟಿ ಹಾಕಿರ್ಬೋದು ಈ ಜೊತೆ ಮಾತಾಡಿದ್ರೆ ಒಂದ್ ಸಂಸ್ಥೆಗಳಿದೆ ನಿಮ್ಗೆ ಗೊತ್ತಿದೆ ಯಾವ ರೀತಿ ಹಿಂದೆ ಕೆಲಸ ಮಾಡ್ತಿದೆ ಬಿಜೆಪಿ ಕಡಿವಾಣ ಇರಬಹುದು ಅಂತ ನನಗೆ ಅನಿಸ್ತಿದೆ ಕಡಿವಾಣ ಮಾಡಕ್ ಆಗಲ್ಲ ಅದಕ್ಕೆ ನಾವು ಪ್ರಾದೇಶಿಕ ಪಕ್ಷ ಬೇಕು ಹಾಗಾಗಿ ಈಗ ಜನಗಳು ಮಲ್ನಾಡು ಒಂದೇ ಅವರಿಗೆ ಈಗ ಗೆದ್ದೋದ್ಮೇಲೆ ಈಗ ಈಗ ಗೆದ್ದೋದ್ಮೇಲೆ ಅವರಿಗೆ ಈ ಜನಗಳ ಕಷ್ಟ ಗೊತ್ತಿಲ್ಲ ಎಫೆಕ್ಟ್ ಅವ್ರು ತಿಳ್ಕೊಳೋ ಇದಿಲ್ಲ ಅವ್ರಿಗೆ ಗೆಲ್ಲೋ ತನಕ ಮಾತ್ರ ಈಗ ಅವ್ರು ಏನು ಇದೆ ಹಿಂದೆ ಲೋಕಸಭೆ ಎಂ ಪಿ ಆಗ್ಬೇಕಾದ್ರೂ ಕೂಡ ಇದೇ ಸಮಸ್ಯೆ ಇಟ್ಕೊಂಡು ಬಂದಿದ್ರು ಅವರು ಕಸ್ತೂರಿ ರಂಗನ್ ವರದಿಯನ್ನ ನಾವು ಖಂಡಿತವಾಗ್ಲಿ ಯಥಾವತ್ತಾಗಿ ಜಾರಿಯಾಗದನ್ನ ತಡಿತೀವಿ ಅಂತೇಳಿ ಹೇಳ್ಕೊಂಡೆ ಒಂದು ಚುನಾವಣೆಯಲ್ಲಿ ಅವ್ರದ್ದು ಒಂದು ಅದು ಇದಾಗಿದೆ ಆದ್ರೆ ಅದ್ರ ಬಗ್ಗೆ ಇಲ್ಲಿವರೆಗೂ ಕೂಡ ಒಂದು ಸಣ್ಣ ಹೋರಾಟವನ್ನು ಮಾಡಲಿಲ್ಲ ಜೊತೆಗೆ ಇಲ್ಲಿ ನಮ್ಮ ಕ್ಷೇತ್ರದ ಶಾಸಕರಾಗ್ಲಿ ಮಾಜಿ ಶಾಸಕರಾಗ್ಲಿ ಕೂಡ ಇದ್ರ ಬಗ್ಗೆ ಸಣ್ಣ ಒಂದು ಹೋರಾಟವನ್ನು ಕೂಡ ರೂಪದೇಶ ಮಾಡಲಿಲ್ಲ ಏನ್ ಮಲ್ನಾಡು ಹಿತರಕ್ಷಣಾ ವೇದಿಕೆಯಲ್ಲಿ ಅವತ್ತೇನು ಕಾರ್ಯಕ್ರಮ ಮಾಡಿದ್ರೆ ಕಾರ್ಯಕ್ರಮಕ್ಕೆ ಬಂದ್ರೆ ಅಷ್ಟೇ ಬಿಟ್ರೆ ನಂತರದ ಬೆಳವಣಿಗೆಯಲ್ಲಿ ಏನು ಮಾಡಿಲ್ಲ ಇವತ್ತೇನಾದ್ರು ಆ ರೀತಿ ಕಾರ್ಯಕ್ರಮಗಳೇನಾದ್ರು ಸೆಕ್ಷನ್ 4 ಹುಲಿ ಯೋಜನೆ ಮತ್ತು ಕಸ್ತೂರಿ ರಂಗನ್ ಬಗ್ಗೆ ಹೋರಾಟ ಮಾಡಿದ್ದಿದ್ರೆ ವಿಧಾನಸೌಧಕ್ಕೆ ಕರ್ಕೊಂಡೋಗಿದ್ರೆ ಅದು ಸುಧಾಕರ್ ಶೆಟ್ಟರು ಮಾತ್ರ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕೆಂದ್ರೆ ಈಗ ಸುಧಾಕರ್ ಶೆಟ್ಟರು ನಮ್ಮ ಜೆ ಡಿ ಎಸ್ ಉಪಾಧ್ಯಕ್ಷ ಏನಿದ್ದಾರೆ ಅವರೇನು ಎಂ ಪಿ ಮಾಜಿ ಎಂಎಲ್ಎನೂ ಅಲ್ಲ ಎಂಎಲ್ಎನೂ ಅಲ್ಲ ಒಬ್ಬರು ನಮ್ಮ ಪಕ್ಷದ ಒಬ್ಬ ನಿಯೋಜಿತ ಅಭ್ಯರ್ಥಿ ಅವರು ಶೃಂಗೇರಿ ಕ್ಷೇತ್ರದಲ್ಲಿ ಒಬ್ಬ ನಿಯೋಜಿತ ಅಭ್ಯರ್ಥಿಯಾಗಿ ಈ ಕ್ಷೇತ್ರದ ಸಮಸ್ಯೆಗಳಿಗೆ ಒಂದು ಪರಿಹಾರ ಕಂಡುಹಿಡಬೇಕನ್ನೋ ದೃಷ್ಟಿಯಲ್ಲಿ ಈ ಸರ್ವಪಕ್ಷ ನಿಯೋಗಗಳನ್ನು ನಾವು ಶಿವದಾಸ್ ಅವರಾಗಲಿ ನಾವು ಆಗಲಿ ಮತ್ತು ವಿನಯ್ ಮತ್ತು ಎಲ್ಲ ಬಿಜೆಪಿ ಪಾರ್ಟಿಯಿಂದನೂ ಕೂಡ ಕಾಂಗ್ರೆಸ್ ಬಿಜೆಪಿ ಪಾರ್ಟಿಯಿಂದನೂ ಕರೆದುಕೊಂಡು ಹೋಗಿ ನಾವು ವಿಧಾನಸೌಧಕ್ಕೆ ಒಂದು ನಿಯೋಗವನ್ನು ಕೂಡ ಹೋಗಿದ್ದು ಕುಮಾರಸ್ವಾಮಿ ಅವರ ಪುತ್ರನೂ ಕೂಡ ಈ ಬಗ್ಗೆ ಮಾತಾಡಿ ಕುಮಾರಸ್ವಾಮಿ ಅವರು ಕೂಡ ಸಿ ಸಿ ಎಫ್ ಅವರಿಗೆ ಏನು ಫಾರೆಸ್ಟ್ ಮುಖ್ಯ ಚೀಫ್ ಮುಖ್ಯಸ್ಥರಿಗೂ ಕೂಡ ಅವರಿಗೂ ಕೂಡ ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡಿ ನಾವೊಂದು ನಾಲ್ಕು ತಿಂಗಳಿಂದನೇ ಈ ಬಗ್ಗೆ ನಿಯೋಗ ಹೋಗಿದ್ದು ನಿಯೋಗ ಹೋಗಿ ನಾವು ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರು ಮಾತಾಡಿ ಅವರ ಒಂದು ಮಾತಾಡಿ ಅವ್ರು ತಕ್ಷಣವಾಗಿ ಸಿ ಸಿ ಎಫ್ ಅಲ್ಲಿ ಫಾರೆಸ್ಟ್ ಮುಖ್ಯ ಚೀಫ್ ಕನ್ಸರ್ವೇಟಿವ್ ಆಫೀಸರ್ ಅದ್ರ ಜೊತೆಗೆ ಅವ್ರು ತಕ್ಷಣವಾಗಿ ಅದಕ್ಕೆ ಸ್ಪಂದನೆ ಮಾಡಿ ಸಿ ಸಿ ಎಫ್ ಅವ್ರ ಹತ್ರ ಮಾತಾಡಿ ಫಾರೆಸ್ಟ್ ಮಿನಿಸ್ಟರ್ ಹತ್ರ ಮಾತಾಡಿ ಸಭೆ ಕೂಡ ನಿಗದಿ ಮಾಡಿದ್ರು ಸಭೆ ಕೂಡ ನಿಗದಿ ಮಾಡಿದ್ರು ಅಷ್ಟೊತ್ತಿಗೆ ಏನಾಯ್ತು ತಕ್ಷಣವಾಗಿ ಅದು ನಾವು ಶುಕ್ರವಾರ ಹೋಗಿದ್ದಂತೆ ಕಾಣುತ್ತೆ ಸೋಮವಾರಕ್ಕೆ ಸಭೆ ಇಟ್ಟರು ನೆಕ್ಸ್ಟ್ ಡೇಟ್ ಕೊಟ್ಟರು ನಮಗೆ ಬನ್ನಿ ಅಂತ ಅವಾಗ ಅಮಿತ್ ಶಾ ಅವರು ಬರೋ ಕಾರ್ಯಕ್ರಮದಿಂದ ಅದು ರದ್ದಾಯಿತು ಹಾಗಾಗಿ ನಂತರ ಏನಾಯ್ತು ನಮಗೆ ಜನತಾ ಜನಧಾನಿ ಕಾರ್ಯಕ್ರಮಗಳು ಬಂತು ನಮ್ದು ಆದಂತ ಕಾರ್ಯಕ್ರಮಗಳು ಈ ಕಡೆ ಬಂದಿರೋದ್ರಿಂದ ನಮಗೆ ಉಲ್ಲೇಖ ಶಾರ್ಟ್ಲಿ ಕೂಡ ಇದಾರೆ ಅಲ್ಲೂ ಕೂಡ ಅವರು ಕುಮಾರಸ್ವಾಮಿ ಮುಖಾಂತರ ಒತ್ತಡ ಹೇಳಿ ಪ್ರಯತ್ನ ಮಾಡ್ತಿದ್ದಾರೆ
ಮುಂದೆ ಕೂಡ ಇದು ನಾವು ಏನು ತಾಲೂಕು ಮೇಲಿಂದ ಸುಧಾಕರ್ ಶೆಟ್ರು ನೇತೃತ್ವದಲ್ಲಿ ಒಂದು ನಿಯೋಗ ಕೂಡ ಹೋಗಿ ಅದರ ಬಗ್ಗೆ ನಾವು ಖಂಡಿತವಾಗ್ಲೂ ಕೂಡ ನಮ್ಮ ಪಕ್ಷದ ವತಿಯಿಂದನೂ ಕೂಡ ಹೋರಾಟವನ್ನು ಮಾಡುತ್ತೇವೆ. ದೇವೇಗೌಡರಿಗೆ ಭೇಟಿಯಾಗಿದ್ದೀವಿ. ಇದರಲ್ಲಿ ಯಾವುದೇ ರಾಜಕೀಯ ವೈಯಕ್ತಿಕ ಹಿತಾಸಕ್ತಿ ಅಥವಾ ಮೇಲಾಟಗಳನ್ನು ಬಿಟ್ಟು ಕ್ಷೇತ್ರದ ಜನರು ಪ್ರಾಮಾಣಿಕ ರಕ್ಷಣೆಗೋಸ್ಕರ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳಿ ನಾವು ಕೇಳ್ತೀವಿ ಲೋಕಸಭಾ ಸದಸ್ಯರು. ಅದರ ಜೊತೆಗೆ ಈ ಭಾಗದ ಲೋಕಸಭೆ ಸದಸ್ಯರು ಕೂಡ ಜವಾಬ್ದಾರಿ ಇದ್ದಾರೆ, ಅವರು ಕೂಡ ಈ ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳ್ತಾ ಮುಂದಿನ ದಿನಗಳಲ್ಲೂ ಕೂಡ ಇವರು ಏನಾದರೂ ಈ ರೀತಿ ಇನ್ನೂ ಕೂಡ ಇದರಲ್ಲಿ ಹೋರಾಟವನ್ನು ಮಾಡದೇ ಇದ್ದ ಪಕ್ಷದಲ್ಲಿ ನಾವು ಸುಧಾಕರ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಖಂಡಿತವಾಗ್ಲೂ ಈ ಬಗ್ಗೆ ಎಲ್ಲ ಮಲೆನಾಡಿನ ಸಮಸ್ಯೆಗಳ ಬಗ್ಗೆ ಹೋರಾಟವನ್ನು ಮತ್ತೊಮ್ಮೆ ಮಾಡ್ತೀವಿ ಅಂತ ತಮ್ಮ ಮೂಲಕ ಹೇಳ್ತಾ ನನಗೆ ಪತ್ರಿಕಾ ನಿಮ್ಮ ಇಲ್ಲಿ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಏನು ನಮ್ಮ ಹೇಳಿಕೆಯನ್ನು ಸ್ವೀಕಾರ ಮಾಡಿ ನಿಮ್ಮೆಲ್ಲರಿಗೂ ವಂದಿಸ್ತಾ ಮಾತಾಡಿದ್ರೆ